ಮಣಿಪಾಲ ಸ್ಕೂಲ್ ಆಫ್ ಆರ್ಟ್ ಮಣಿಪಾಲ ಮತ್ತು ಚಿತ್ರಕಲಾ ಮಂದಿರ ಉಡುಪಿ ಆಶ್ರಯದಲ್ಲಿ ಮಣಿಪಾಲ ಸ್ಕೂಲ್ ಆಫ್ ಆರ್ಟಿನ 21 ವಿದ್ಯಾರ್ಥಿಗಳ 133 ಚಿತ್ರಕಲಾ ಕೃತಿಗಳು ಪ್ರದರ್ಶನದಲ್ಲಿ ಇವೆ. ಅಕ್ರಾಲಿಕ್ ಕಲಾಕೃತಿಗಳ ಸಮೂಹ ಕಲಾ ಪ್ರದರ್ಶನ ಇದಾಗಿದ್ದು ಜನಜೀವನ, ಸಾಮಾಜಿಕತೆ, ಕರಾವಳಿ ಸಂಸ್ಕೃತಿ, ಪರಿಸರ, ಧಾರ್ಮಿಕ ವಿಚಾರಗಳಲ್ಲಿ ವಿದ್ಯಾರ್ಥಿಗಳ ವಿಭಿನ್ನ ಪರಿಕಲ್ಪನೆಯಿಂದ ರೂಪುಗೊಂಡ ಕಲಾ ಪ್ರದರ್ಶನ ಇದಾಗಿದೆ. ಮಣಿಪಾಲ ಸ್ಕೂಲ್ ಆಫ್ ಆರ್ಟ್ ವಿದ್ಯಾರ್ಥಿಗಳಾದ ಡಾಕ್ಟರ್ ಗುಣಸಾಗರಿ ರಾವ್, ಪ್ರತೀಕ್ಷಾ ಪಿ ಶಣೈ, ವೈಭವ್, ವಿಮಲ್, ಸುಬ್ರಹ್ಮಣ್ಯ, ವಿಘ್ನೇಶ್ ಸಾಲಿಯಾನ್, ಪ್ರಸನ್ನ ಕೆ ಭಟ್, ಐಶಾನ್ ಭಟ್, ಎಂ ವಿ ವಿ ಎಸ್ ಶ್ರೀಜಾ, ಪ್ರಜ್ವಲ್, ಅನನ್ಯ ನಾಯಕ್, ಶಶಾಂಕ್, ಕೆನೆತ್, ಅನ್ವೇಷಾ ಪಟೇಲ್, ಶಿಶಿರ್, ಆದಿತ್ಯ ಎಸ್ ಕೆ, ನಿಧಿ ವರ್ಮಾ, ಹಿಮಾಂಶು ಎಸ್ ಕುಂದರ್, ಶ್ರೀನಿಧಿ ಎಸ್ ನಾಯಕ್, ರಾಘವೇಂದ್ರ ಎಫ್ ಎಂ, ಪವನ್ ಎಂ ಅವರ ಚಿತ್ರಕಲಾ ಕೃತಿಗಳು ಪ್ರದರ್ಶನದಲ್ಲಿದ್ದು ಕಲಾಸಕ್ತರಿಗೆ ಮುದವನ್ನು ನೀಡುತ್ತಿದೆ. ಚಿತ್ರಕಲೆ ಎಂಬುದು ಅಪೂರ್ವ ಸಂಪತ್ತು. ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನ ಮಾಜಿ ಮುಕ್ತೇಶ್ವರ್ ಅಲೆವೂರು ಯೋಗೇಶ್ ಆಚಾರ್ಯ ಚಿತ್ರಕಲಾ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿ, ಪ್ರಸ್ತುತ ಒತ್ತಡ ಬದುಕಿನಲ್ಲಿ ದಿನ ಕಳೆಯುತ್ತಿದೆ. ಚಿತ್ರಕಲೆಗಳಲ್ಲಿ ತೊಡಗಿಸಿಕೊಳ್ಳುವುದು ಚಿತ್ರಕಲೆ ವೀಕ್ಷಣೆಯಿಂದ ಮನಸ್ಸಿನ ನೆಮ್ಮದಿಗೆ ಕಾರಣವಾಗುತ್ತದೆ ಎಂದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಕ್ಷಗಾನ ಕಲಾರಂಗ ಕಾರ್ಯದರ್ಶಿ ಮುರಳಿ ಕಡೆಕಾರ್ ಮಾತಾಡಿ, ಕಲೆ ಎಂಬುದು ಅಪೂರ್ವ ಸಂಪತ್ತು. ಚಿತ್ರಕಲೆ ಮನಸ್ಸಿನ ಭಾವನೆ ಹೊರಹಾಕಲು ಸೂಕ್ತ ವೇದಿಕೆಯಾಗಿದೆ. ಚಿತ್ರಕಲೆಗೆ ಮಹತ್ವ ಮತ್ತು ಬೆಲೆಯಿದೆ ಎಂದರು. ಚಿತ್ರಕಲಾ ಮಂದಿರದ ನಿರ್ದೇಶಕರಾದ ಡಾಕ್ಟರ್ ಯು ಸಿ ನಿರಂಜನ್ ಅಧ್ಯಕ್ಷತೆ ವಹಿಸಿದ್ದರು. ಅಖಿಲ ಕರ್ನಾಟಕ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶೇಖರ್ ಅಧಿಕಾರ್, ಭಗವತಿ ಯಕ್ಷಕಲಾ ಬಳಗದ ಅಧ್ಯಕ್ಷ ಪ್ರಮೋದ್ ತಂತ್ರಿ ಅತಿಥಿಗಳಾಗಿದ್ದರು. ಚಿತ್ರಕಲಾ ಮಂದಿರ ಪ್ರಾಂಶುಪಾಲ್ ರಾಜೇಂದ್ರ ತ್ರಾಸಿ ಉಪಸ್ಥಿತರಿದ್ದರು. ಮಣಿಪಾಲ ಸ್ಕೂಲ್ ಆಫ್ ಆರ್ಟ್ ನಿರ್ದೇಶಕ ಶ್ರೀ ಪಿ ಎನ್ ಆಚಾರ್ಯ ಸ್ವಾಗತಿಸಿ ವಂದಿಸಿದರು.